एवरीवन वेलकम टू केएस एग्जाम प्रिपरेशन वॉरियर्स यूट्यूब चैनल के एल्लरिगू आत्मीयवाद स्वागत। यूपीएससी प्रिलिम्स 2015 प्रश्न पत्रिकेयन्नु नावु सॉल्व माड्ता इद्वि। सो आ प्रश्न पत्रिकेयल्लि केळिरुवंत जनरल सैंस क्वेश्चन्स गळन्नु डिस्कस माड्ता इद्वि। सो अदन्न नानु पार्ट 1 पार्ट 2 वीडियोदल्लि कोट्टिद्दे, इवत्तु पार्ट 3। ई वीडियो मुगिद्रे यूपीएससी प्रिलिम्स न 2015 प्रश्न पत्रिकेयल्लि केळिरुवंत जनरल सैंस एल्ल क्वेश्चन्स गळु सॉल्व आदंगे। ओके, वन्स अगेन आल ऑफ यू वेलकम। स्टार्ट ಮಾಡೋಣ। ಕಳೆದ ಕ್ಲಾಸಲ್ಲಿ ನಾವು ಒಟ್ಟು ಎರಡು ವಿಡಿಯೋದಲ್ಲಿ 15 ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ವಿ। ಈಗ ಅದನ್ನೇ ನಾವು ಕಂಟಿನ್ಯೂ ಮಾಡ್ತಾ ಹೋಗೋಣ। 16ನೇ ಪ್ರಶ್ನೆ, ಜೆನೆಟಿಕ್ ಇಂಜಿನಿಯರಿಂಗ್ ಅಪ್ರೈಸಲ್ ಕಮಿಟಿ ಯಾವುದರಡಿ ರಚಿಸಲಾಗಿದೆ? ಈ ಜೆನೆಟಿಕ್ ಇಂಜಿನಿಯರಿಂಗ್ ರಿಲೇಟೆಡ್ ಆಗಿರುವ ಒಂದು ಕ್ವೆಶ್ಚನ್ ಇದು। ಜೆನೆಟಿಕ್ ಇಂಜಿನಿಯರಿಂಗ್ ಅಪ್ರೈಸಲ್ ಕಮಿಟಿ ಯಾವುದರಡಿ ರಚಿಸಲಾಗಿದೆ ಅಂದರೆ, ಅದನ್ನು ನಾವು ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ 1986 ಅಥವಾ ಪರಿಸರ ಸಂರಕ್ಷಣಾ ಕಾಯ್ದೆ 1986 ಕಾಯ್ದೆಯ ಅಡಿ ಈ ಒಂದು ಅಪ್ರೈಸಲ್ ಕಮಿಟಿನ, ಜೆನೆಟಿಕ್ ಇಂಜಿನಿಯರಿಂಗ್ ಅಪ್ರೈಸಲ್ ಕಮಿಟಿನ ನಾವು ರಚನೆ ಮಾಡಿದ್ದೀವಿ। ಓಕೆ, ಇದರ ಬಗ್ಗೆ ಎಕ್ಸ್ಪ್ಲನೇಷನ್ ನೋಡೋದಾದರೆ, ಇದು ಒಂದು ಶಾಸನಬದ್ಧ ಸಂಸ್ಥೆಯಾಗಿದೆ। ಇದು ಸಹ ಒಂದು ಶಾಸನಬದ್ಧ ಸಂಸ್ಥೆ। ಇದೇನ್ಮಾಡುತ್ತಂದರೆ, ಭಾರತದ ಪ್ರಮುಖ ಜೈವಿಕ ತಂತ್ರಜ್ಞಾನ ಚಟುವಟಿಕೆಗಳನ್ನು ನಿಯಂತ್ರಣ ಮಾಡುವಂತಹ ಸಂಸ್ಥೆಯಾಗಿದೆ। ಭಾರತ ದೇಶದಲ್ಲಿ ನಡೆಯುವಂಥ ಬಯೋಟೆಕ್ನಾಲಜಿ ರಿಸರ್ಚ್ಗಳನ್ನು ಕಂಟ್ರೋಲ್ ಮಾಡುವಂಥ ಒಂದು ಸಂಸ್ಥೆಯಾಗಿ ಈ ಒಂದು ಕಮಿಟಿ ಮಾಡುತ್ತೆ। ಹಾಗೆಯೇ ಪರಿಸರ ದೃಷ್ಟಿಕೋನದಿಂದ ಸಂಶೋಧನೆ ಮತ್ತು ಕೈಗಾರಿಕಾ ಉತ್ಪಾದನೆಯಲ್ಲಿ ಈ ಅಪಾಯಕಾರಿ ಸೂಕ್ಷ್ಮಜೀವಿಗಳು ಹಾಗೂ ಮರುಸಂಯೋಜಕಗಳ ದೊಡ್ಡ ಪ್ರಮಾಣದ ಬಳಕೆಯನ್ನು ಒಳಗೊಂಡಿರೋ ಚಟುವಟಿಕೆಗಳನ್ನು ಮೌಲ್ಯಮಾಪನ ಮಾಡುವ ಕೆಲಸವನ್ನು ಈ ಕಮಿಟಿ ಮಾಡುತ್ತೆ। ಈ ಕಮಿಟಿ ಯಾವ ಡಿಪಾರ್ಟ್ಮೆಂಟ್ ಅಂಡರ್ ಬರುತ್ತಂದರೆ, ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಆ್ಯಂಡ್ ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್, ಅಂದರೆ ಈ ಸಚಿವಾಲಯದಡಿ ಈ ಒಂದು ಜೆನೆಟಿಕ್ ಇಂಜಿನಿಯರಿಂಗ್ ಅಪ್ರೈಸಲ್ ಕಮಿಟಿ ಬರುತ್ತೆ। ಓಕೆ, ಇದಿಷ್ಟು ಇದರ ಒಂದು ಡೀಟೇಲ್ಸ್। ನೆಕ್ಸ್ಟ್ 17ನೇ ಪ್ರಶ್ನೆ, ಒಂದು ಕಾಮನ್ ಸೆನ್ಸ್ ಪ್ರಶ್ನೆ ಇದು। ಸೊ ಒಂದು ಸ್ಟೇಟಲ್ಲಿ ನಡೆಯುವಂಥ ಒಂದು ಏನಂತ ಹೇಳ್ತಾರಲ್ಲ, ಒಂದು ವಿಶಿಷ್ಟವಾದ ಒಂದು ಕ್ರಿಯೆಯನ್ನು, ವಿಶಿಷ್ಟವಾದ ಒಂದು ಕೆಲಸವನ್ನು ಒಂದು ಇದನ್ನು ರೆಕಗ್ನೈಸ್ ಮಾಡೋ ಪ್ರಶ್ನೆ ಇದು। ಭಾರತದ ನಿರ್ದಿಷ್ಟ ಪ್ರದೇಶವೊಂದರಲ್ಲಿ ಸ್ಥಳೀಯ ಜನರು ಸಜೀವ ಮರಗಳ ಬೇರುಗಳನ್ನೇ ನದಿ ಹಾಗೂ ತೊರೆಗಳಿಗೆ ಸೇತುವೆಯಂತೆ ಬಳಸುತ್ತಾರೆ। ಕಾಲ ಕಳೆದಂತೆ ಆ ಸೇತುವೆಗಳು ಗಟ್ಟಿಯಾಗುತ್ತಾ ಹೋಗುತ್ತವೆ। ಈ ವಿಶಿಷ್ಟ ಸಜೀವ ಬೇರು ಸೇತುವೆಗಳು ಎಲ್ಲಿ ಕಂಡುಬರುತ್ತವೆ? ಸೊ ಬೇರುಗಳನ್ನೇ ಒಂದು ನದಿಗಳಿಗೆ ತೊರೆಗಳಿಗೆ ಸೇತುವೆಯಾಗಿ ಬಳಸ್ಕೊಳ್ತಾ ಹೋಗ್ತಾರೆ, ನಂತರ ಆ ಬೇರುಗಳು ಗಟ್ಟಿ ಆಗ್ತವೆ। ಸೊ ಅಂಥ ಒಂದು ಕ್ರಿಯೆ, ಅಂಥ ಒಂದು ಸೇತುವೆಗಳು ಎಲ್ಲಿ ಕಂಡುಬರ್ತವೆ ಅಂದರೆ, ಯಾವ ಪ್ರದೇಶ? ಮೇಘಾಲಯ ಸ್ಟೇಟಲ್ಲಿ ಕಂಡುಬರ್ತವೆ ನೋಡಿ, ಈ ಥರ ನದಿ ಅಥವಾ ಸೇತುವೆಯಿಂದ ಬೇರುಗಳಿಂದ ಸೇತುವೆಯನ್ನು ಮಾಡ್ಕೊಂಡಿದ್ದಾರೆ ನದಿಯ ತೊರೆಗಳಿಗೆ। ಓಕೆ, ಇದು ಈ ಒಂದು ಸೇತುವೆಗಳು ಕಂಡುಬರೋದಲ್ಲಿ ಮೇಘಾಲಯ ಸ್ಟೇಟಲ್ಲಿ। ಇನ್ನು 18ನೇ ಪ್ರಶ್ನೆ, ಯಾವ ಚಟುವಟಿಕೆಗಳಲ್ಲಿ ಭಾರತೀಯ ದೂರ ಸಂವೇದಿ ಉಪಗ್ರಹಗಳನ್ನು ಉಪಯೋಗಿಸ್ತಾರೆ? ಸೊ ದೂರ ಸಂವೇದಿ ಉಪಗ್ರಹಗಳ ಉಪಯೋಗಗಳನ್ನು ಕಳೆದ ಬಾರಿ ಯು ಪಿ ಎಸ್ ಸಿಯಲ್ಲಿ ಸಹ ಕೇಳಿದ್ದಾನೆ, ಸಾಕಷ್ಟು ಬಾರಿ ರಿಪೀಟೆಡ್ ಆಗಿದೆ ಇದು, ಈ ಒಂದು ದೂರ ಸಂವೇದಿ ಉಪಗ್ರಹಗಳು। ಸೊ ಇವುಗಳನ್ನು ಬೆಳೆ ಉತ್ಪನ್ನ ಪ್ರಮಾಣವನ್ನು ಅಂದಾಜು ಮಾಡಲು ಬಳಸ್ಬೋದು, ಅಥವಾ ಅಂತರ್ಜಲ ಸಂಪನ್ಮೂಲ ಪತ್ತೆಚ್ಚಲು ಬಳಸ್ಬೋದು, ಹಾಗೆಯೇ ಖನಿಜಗಳ ಶೋಧಕ್ಕಾಗಿ ಈ ಉಪಗ್ರಹಗಳನ್ನು ಉಪಯೋಗಿಸ್ಬೋದು। ಓಕೆ, ಡಿಜಿಟಲ್ ಆಗಿ ಸಹ ಇವತ್ತು ಇದನ್ನು ಉಪಗ್ರಹಗಳನ್ನು ಬಳಸ್ಬೋದು, ಡಿಜಿಟಲ್ ಪರ್ಪಸ್ ಇವರೇ ನೋಡಿದ್ರೆ, ಇವನ್ನು ನಾವು ಇಂಡಿಯನ್ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ಸ್ ಅಂತ ಇಂಗ್ಲೀಷ್ನಲ್ಲಿ IRS, ಇಂಡಿಯನ್ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ಸ್, ಭಾರತೀಯ ದೂರ ಸಂವೇದಿ ಉಪಗ್ರಹಗಳು। ಈ ಉಪಗ್ರಹಗಳು ಈ ದಿನಗಳಲ್ಲಿ ಹೇಳಿದಾಗೆ ಟೆಲಿಕಮ್ಯುನಿಕೇಷನ್ ಆ್ಯಂಡ್ ಟ್ರಾಫಿಕ್ ಸ್ಟಡಿ ಈ ಕ್ಷೇತ್ರಗಳಲ್ಲಿ ಸಹ ಉಪಯೋಗಿಸ್ತಿದ್ದಾರೆ, ಟ್ರಾಫಿಕ್ ಸ್ಟಡೀಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ತಂತ್ರಜ್ಞಾನದಲ್ಲಿ ಸಹ ಈ ಕ್ಷೇತ್ರಗಳಲ್ಲಿ ಸಹ ಈ ಒಂದು ದೂರ ಸಂವೇದಿ ಉಪಗ್ರಹವನ್ನು ಉಪಯೋಗಿಸಲಾಗ್ತಾ ಇದೆ। ಇನ್ನು 19ನೇ ಪ್ರಶ್ನೆ, ಇದೊಂದು ನನ್ನ ಹೆಸರು ಕೊಟ್ಟಿದ್ದಾನೆ, ಇಂಡ್ ಆರ್ಕ್ ಎಂಬುದು ಯಾವುದರ ಹೆಸರು? ಸೊ ಇಂಡಿಯಾ ಆರ್ಕಟಿಕ್ ವಲಯ ಅಂತ ಅಷ್ಟೇ ಶಾರ್ಟ್ ಫಾರ್ಮ್ ಅದು। ಸೊ ಇದೇನಲ್ಲ, ಇದು ಆರ್ಕಟಿಕ್ ವಲಯದ ವೈಜ್ಞಾನಿಕ ಅಧ್ಯಯನಕ್ಕಾಗಿ ಇರುವ ಭಾರತದ ಜಲಾಂತರ್ಗತ ವೀಕ್ಷಣಾಲಯವನ್ನು ಶಾರ್ಟ್ ಫಾರ್ಮಲ್ಲಿ ಇಂಡ್ ಆರ್ಕ್ ಅಂತ ಕರೀತಾರೆ। ಇಂಗ್ಲೀಷಲ್ಲಿ ಇಂಡಿಯಾಸ್ ಅಂಡರ್ ವಾಟರ್ ಅಬ್ಸರ್ವೇಟರಿ ಟು ಸೈಂಟಿಫಿಕಲಿ ಸ್ಟಡಿ ದ ಆರ್ಕಟಿಕ್ ರೀಜನ್ ಅಂತೇಳಿ, ರೀಜನ್ಸ್ ಸ್ಪೆಲ್ಲಿಂಗ್ ತಪ್ಪಾಗಿದೆ, ಸರಿ ಮಾಡ್ಕೊಳ್ಳಿ ಇದನ್ನು। ಸೊ ಇದೆ ನೋಡಿ, ಇಂಡ್ ಆರ್ಕ್ ಅಬ್ಸರ್ವೇಟರಿ ಲೊಕೇಶನ್ನು, ಆರ್ಕಟಿಕ್ ಝೋನಲ್ಲಿ ಇದು ಒಂದು ಅಬ್ಸರ್ವೇಟರಿ ಇದೆ, ಇದೇ ನೋಡಿ ಈ ಒಂದು ಅಂತರ್ಗಾಮಿ ಜಲಾಂತರ್ಗಾಮಿ। ಓಕೆ, ನೆಕ್ಸ್ಟ್ 20ನೇ ಪ್ರಶ್ನೆ,
ಅರಣ್ಯ ಇಂಗಾಲ ಪಾಲುದಾರಿಕೆ ಸೌಲಭ್ಯ ಫಾರೆಸ್ಟ್ ಕಾರ್ಬನ್ ಪಾರ್ಟ್ನರ್ಶಿಪ್ ಫೆಸಿಲಿಟಿ ಇದರ ಕುರಿತಂತೆ ಸರಿಯಾದ ಹೇಳಿಕೆಗಳು ಅಂತ ಕೇಳಿದ್ದಾನೆ. ಸೊ ಅರಣ್ಯ ಇಂಗಾಲ ಪಾಲುದಾರಿಕೆ ಸೌಲಭ್ಯ ಅಥವಾ ಇಂಗ್ಲೀಷಲ್ಲಿ ಫಾರೆಸ್ಟ್ ಕಾರ್ಬನ್ ಪಾರ್ಟ್ನರ್ಶಿಪ್ ಫೆಸಿಲಿಟಿ ಸಂಬಂಧಪಟ್ಟ ಸರಿಯಾದ ಹೇಳಿಕೆಗಳು ಅಂತ ಕೇಳಿದ್ದಾನೆ. ಅಲ್ಲಿ ಎರಡು ಹೇಳಿಕೆಗಳು ಸರಿತವೆ. ಇದು ಸರ್ಕಾರಗಳು, ವಾಣಿಜ್ಯೋದ್ಯಮಗಳು, ನಾಗರಿಕ ಸಮಾಜ ಹಾಗೂ ಸ್ಥಳೀಯ ಜನರ ಜಾಗತಿಕ ಪಾಲುದಾರಿಕೆ ಆಗಿದೆ. ಈ ಸ್ಟೇಟ್ಮೆಂಟ್ ಸರಿ. ಹಾಗೆಯೇ ಇದು ಅರಣ್ಯ ನಾಶದಿಂದ ಹಾಗೂ ಅರಣ್ಯ ಅವನತಿಯಿಂದ ಉಂಟಾಗುವ ಹೊರಸೂಸುವಿಕೆಯನ್ನು ಮಿತಗೊಳಿಸಲು ಅದು ದೇಶಗಳಿಗೆ ಆರ್ಥಿಕ ಮತ್ತು ತಂತ್ರಜ್ಞಾನ ನೆರವನ್ನು ನೀಡುತ್ತೆ. ಇವೆರಡು ಸ್ಟೇಟ್ಮೆಂಟು ಈ ಒಂದು ಅರಣ್ಯ ಇಂಗಾಲ ಪಾಲುದಾರಿಕೆ ಸೌಲಭ್ಯಕ್ಕೆ ಸಂಬಂಧಪಟ್ಟಂಗೆ ಸರಿಯಾದ ಹೇಳಿಕೆಗಳು. ದ ಫಾರೆಸ್ಟ್ ಕಾರ್ಬನ್ ಪಾರ್ಟ್ನರ್ಶಿಪ್ ಇಂಗ್ಲೀಷಲ್ಲಿ ಫೆಸಿಲಿಟಿ ಎಕ್ಸ್ಪ್ಲೇನ್ ಮಾಡೋದಾದರೆ ಇದು ಏನಿಲ್ಲ, ಅರಣ್ಯ ನಾಶ ಹಾಗೂ ಅರಣ್ಯ ಅವನತಿಯಿಂದ ಹೊರಸೂಸುವಿಕೆಯನ್ನು ಕಡಿಮೆ ಮಾಡಲು, ಅರಣ್ಯ ಇಂಗಾಲ ಸಂಗ್ರಹವನ್ನು ವರ್ಧಿಸಲು ಹಾಗೂ ಸಂರಕ್ಷಿಸಲು ಮತ್ತು ಅರಣ್ಯಗಳನ್ನು ಸಮರ್ಥವಾಗಿ ನಿರ್ವಹಿಸಲು ಈ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಸಹಾಯ ಮಾಡಲು ಈ ಒಂದು FCPFನ ರಚನೆ ಮಾಡಲಾಗಿದೆ. ಅಂದರೆ FCPF ಅಂದರೆ ಏನೇನು, ಫಾರೆಸ್ಟ್ ಕಾರ್ಬನ್ ಪಾರ್ಟ್ನರ್ಶಿಪ್ ಫೆಸಿಲಿಟಿ ಅಂತೇಳಿ. ಓಕೆ, ಇನ್ನು 21ನೇ ಪ್ರಶ್ನೆ ಈ ಬರ್ಡ್ ಲೈಫ್ ಇಂಟರ್ನ್ಯಾಷನಲ್ ಬಗ್ಗೆ ಇದೆ. ಈ ಬರ್ಡ್ ಲೈಫ್ ಇಂಟರ್ನ್ಯಾಷನಲ್ ಎಂದು ಕರೆಯಲ್ಪಡುವ ಸಂಘಟನೆಗೆ ಸಂಬಂಧಿಸಿದ ಸರಿಯಾದ ಹೇಳಿಕೆಗಳು. ಇಲ್ಲಿ ಎರಡು ಹೇಳಿಕೆಗಳು ಸರಿದವೆ. ಸೊ ಬರ್ಡ್ ಲೈಫ್ ಇಂಟರ್ನ್ಯಾಷನಲ್ ಸಂಬಂಧಪಟ್ಟಂಗೆ ಅದು ಸಂರಕ್ಷಣಾ ಸಂಘಟನೆಗಳ ಜಾಗತಿಕ ಪಾಲುದಾರಿಕೆಯಾಗಿದೆ. ಹಾಗೆಯೇ ಇದು ಮುಖ್ಯ ಪಕ್ಷಿ ಹಾಗೂ ಜೀವ ವೈವಿಧ್ಯ ಪ್ರದೇಶಗಳು ಹಾಗೂ ತಾಣಗಳು ಇವುಗಳನ್ನು ಗುರುತಿಸುವ ಕೆಲಸವನ್ನು ಈ ಬರ್ಡ್ ಲೈಫ್ ಇಂಟರ್ನ್ಯಾಷನಲ್ ಮಾಡುತ್ತೆ. ಸೊ ಪ್ಯೂರ್ಲಿ ಬರ್ಡ್ ರಿಲೇಟೆಡ್ ಒಂದು ಆರ್ಗನೈಸೇಷನ್ ಅಂತ ಹೇಳೋದು ಬರ್ಡ್ ಲೈಫ್ ಇಂಟರ್ನ್ಯಾಷನಲ್. ಇವರನ್ನೇ ನೋಡೋದಾದರೆ ಇದರ ಕೇಂದ್ರ ಕಚೇರಿ ಕೇಂಬ್ರಿಡ್ಜ್ ಇಂಗ್ಲೆಂಡ್ನಲ್ಲಿದೆ. ಇದರ ಆದ್ಯತೆಗಳು ಪಕ್ಷಿ ಪ್ರಭೇದಗಳು ಅಳಿವನ್ನು ತಡೆಗಟ್ಟೋದು, ಪಕ್ಷಿಗಳಿಗೆ ಪ್ರಮುಖ ಸ್ಥಳಗಳನ್ನು ಗುರುತಿಸೋದು ಹಾಗೆ ರಕ್ಷಣೆ ಮಾಡೋದು, ಹಾಗೆಯೇ ಪ್ರಮುಖ ಪಕ್ಷಿ ಆವಾಸ ಸ್ಥಾನಗಳನ್ನು ನಿರ್ವಹಿಸೋದು ಮತ್ತು ಮರುಸ್ಥಾಪಿಸುವುದು ಹಾಗೂ ವಿಶ್ವಾದ್ಯಂತ ಪಕ್ಷಿ ಸಂರಕ್ಷಣಾ ಕಾರ್ಯವನ್ನು ಸಬಲೀಕರಣಗೊಳಿಸುವ ಕೆಲಸವನ್ನು ಈ ಬರ್ಡ್ ಲೈಫ್ ಇಂಟರ್ನ್ಯಾಷನಲ್ ಮಾಡುತ್ತೆ. ಅಂದರೆ ಈ ಪಕ್ಷಿ ಸಂರಕ್ಷಣಾ ಕಾರ್ಯವನ್ನು ಸಬಲೀಕರಣ ಕೆಲಸವನ್ನು ಸಹ ಇದು ಮಾಡುತ್ತೆ. ಇನ್ನು 22ನೇ ಪ್ರಶ್ನೆ ತುಂಬ ಈಸಿ ಕ್ವಶನ್ ಇದು. ಭಾರತದಲ್ಲಿ ಈ ಕೆಳಗಿನ ಯಾವ ಮಾದರಿ ಅರಣ್ಯಗಳಲ್ಲಿ ಸಾಗುವಾನಿ ಮರಗಳು ಹೆಚ್ಚು ಕಂಡು ಬರ್ತವೆ? ತುಂಬ ಈಸಿ ಕ್ವಶನ್ನು, ತುಂಬ ಎಲ್ಲ ಸಣ್ಣ ಸಣ್ಣ ಎಕ್ಸಾಮ್ಗಳು ಸಹ ಕೇಳ್ತಾನೆ ಇದನ್ನು. ಉಷ್ಣವಲಯದ ತೇವಾಂಶ ಭರಿತ ಎಲೆ ಉದುರುವ ಅರಣ್ಯಗಳಲ್ಲಿ ಹೆಚ್ಚಾಗಿ ಸಾಗುವಾನಿ ಮರಗಳು ಭಾರತ ದೇಶದಲ್ಲಿ ಕಂಡು ಬರುತ್ತವೆ. ನೋಡಿ, ಸಾಗುವಾನಿ ಟ್ರೀಸ್ ಫಾರೆಸ್ಟ್. ಇವರನ್ನೇ ನೋಡೋದಾದರೆ ಇದು ಇಂಗ್ಲೀಷಲ್ಲಿ ನಾವು ಟ್ರಾಪಿಕಲ್ ಮಾಸ್ ಡೆಸಿಡಿಸ್ ಫಾರೆಸ್ಟಲ್ಲಿ ಕಂಡು ಬರ್ತೇವೆ ಅಂತ ನಾವು ಹೇಳ್ಬೋದು. ಹಾಗೆಯೇ ಭಾರತದಲ್ಲಿ ಸಾಗುವಾನಿ ಮರ ಇರುವಂಥ ಅರಣ್ಯಗಳು ಕಂಡುಬರುವ ರಾಜ್ಯಗಳು ಯಾವಾಗ ಅಂದರೆ ಮಧ್ಯಪ್ರದೇಶ ಅತಿ ದೊಡ್ಡ ಮಟ್ಟದಲ್ಲಿ ಸಾಗುವಾನಿ ಮರಗಳು ಅರಣ್ಯ ಪ್ರದೇಶದಲ್ಲಿ ಕಂಡು ಬರ್ತವೆ. ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು, ಕೇರಳ, ಉತ್ತರ ಪ್ರದೇಶ, ಗುಜರಾತ್, ಒರಿಸ್ಸಾ ಹಾಗೂ ರಾಜಸ್ಥಾನ, ಇಲ್ಲಿ ಸಹ ಈ ಸಾಗುವಾನಿ ಈ ಮರ ಇರುವಂಥ ಫಾರೆಸ್ಟು ಕಂಡುಬರುತ್ತೆ. ಇನ್ನು 23ನೇ ಪ್ರಶ್ನೆ, ಇದು ಸಾಕಷ್ಟು ರಿಪೀಟ್ ಆಗಿದೆ. ಪರಿಸರ ವ್ಯವಸ್ಥೆ ಎಂಬುದಕ್ಕೆ ಉತ್ತಮ ವಿವರಣೆ ಅಂತ ಕೇಳಿದಾನೆ. ಸೊ ಜೀವಿಗಳ ಸಮುದಾಯದೊಂದಿಗೆ ಅವುಗಳನ್ನು ಆವರಿಸಿರುವ ಪರಿಸರವನ್ನೇ ನಾವು ಪರಿಸರ ವ್ಯವಸ್ಥೆ ಅಂತೇಳಿ ಕರಿತೀವಿ. ಸೊ ಅದಕ್ಕೊಂದು ರಿಲೇಟೆಡ್ ಇಮೇಜ್ ಇದೆ, ನೋಡ್ಕೊಳ್ಳಿ. ಹಾಗೆಯೇ 24ನೇ ಪ್ರಶ್ನೆ, ಯಾವ ಕಾಯಿಲೆಗೆ ಸಂಬಂಧಿಸಿದ H1N1 ಇದು ಪ್ರಸ್ತಾಪವಾಗಿತ್ತು? ಸಾಕಷ್ಟು ಬಾರಿ ಎಕ್ಸಾಮ್ ರಿಪೀಟ್ ಆಗಿದೆ. ಇದು H1N1 ಅನ್ನೋದು ವೈರಸ್, ಇದು ಹಂದಿ ಜ್ವರಕ್ಕೆ ರಿಲೇಟೆಡ್ ಆಗಿತ್ತು. ಸೊ ಇದು H1N1 ವೈರಸ್ನ ಒಂದು ಇಮೇಜು. ಇದನ್ನು ನಾವು ಸ್ವೈನ್ ಫ್ಲೂ ಅಂತ ಕರಿತೀವಿ. H1N1 ಅನ್ನೋದು ಒಂದು ವೈರಸ್ಸು, ಇನ್ನು ಇನ್ನೊಂದು ಹೆಸರಲ್ಲಿ ಹಂದಿ ಜ್ವರ ಅಂತಲೂ ಸಹ ಕರೀತಾರೆ. ಅದೇ ಆನ್ಸರು. ಈ ಕಾಯಿಲೆ 1919 ಮೊದಲಿಗೆ ಕಂಡುಬಂತು. ಓಕೆ, ಇನ್ನು 25ನೇ ಪ್ರಶ್ನೆ, ವಿದ್ಯುತ್ ಉತ್ಪಾದಿಸಲು ಜಲಜನಕ ಸಮೃದ್ಧ ಇಂಧನ ಹಾಗೂ ಆಮ್ಲಜನಕವನ್ನು ಬಳಸುವ ಇಂಧನ ಕೋಶಗಳಿಗೆ ಸಂಬಂಧಿಸಿದ ಸರಿಯಾದ ಹೇಳಿಕೆಗಳು. ಸೊ ಏನಿಲ್ಲ, ಸಂಪೂರ್ಣ ಸ್ಟೇಟ್ಮೆಂಟ್ ಏನು ಸರಿ ಇದೆ ಅಂದರೆ, ಶುದ್ಧ ಜಲಜನಕವನ್ನು ಇಂಧನವನ್ನಾಗಿ ಬಳಸಿದರೆ ಇಂಧನ ಕೋಶವು ಉಪ ಉತ್ಪನ್ನಗಳಾಗಿ ಉಷ್ಣ ನೀರನ್ನು ಹೊರಹಾಕುತ್ತೆ ಅಂತೇಳಿ. ಎಸ್, ಸಂಬಂಧಪಟ್ಟ ರಿಲೇಟೆಡ್ ನೋಡಿ. ಸೊ ವಾಟರ್ನ ಔಟ್ ಮಾಡುತ್ತೆ, ಹಾಗೆ ಜೊತೆ ಉಷ್ಣನ ಸಹ ಔಟ್ ಮಾಡುತ್ತೆ. ಯಾವುದು? ಹೈಡ್ರೋಜನ್ ಫ್ಯೂಯಲ್ ಸೆಲ್. ಓಕೆ, ಆಕ್ಸಿಜನ್ ಇನ್, ಹೈಡ್ರೋಜನ್ ಇನ್, ಸೊ ಎನರ್ಜಿ ಔಟ್ ಆಗುತ್ತೆ. ಹಾಗೆಯೇ ವಾಟರ್ ಔಟ್ ಆಗುತ್ತೆ. ಎನರ್ಜಿ ಮೀನ್ಸ್ ಉಷ್ಣ, ಹಾಗೆಯೇ ವಾಟರ್ ಸಹ ಔಟ್ ಆಗುತ್ತೆ. ಇದೇನದು? ಹೈಡ್ರೋಜನ್ ಫ್ಯೂಯಲ್ ಸೆಲ್. ನೆಕ್ಸ್ಟು 26ನೇ ಪ್ರಶ್ನೆ, ಈ ಭಾರತೀಯ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ಏಜೆನ್ಸಿ ಕುರಿತಂಗಿದೆ. ಇದು ಇಂಗ್ಲೀಷಲ್ಲಿ ಇಂಡಿಯನ್ ರಿನ್ಯೂವಲ್ ಎನರ್ಜಿ ಡೆವಲಪ್ಮೆಂಟ್ ಏಜೆನ್ಸಿ ಲಿಮಿಟೆಡ್. ಇದಕ್ಕೆ ಸಂಬಂಧಪಟ್ಟಂಗೆ ಸರಿಯಾದ ಹೇಳಿಕೆಗಳು ಅಂತ ಕೇಳಿದಾನೆ. ಶಾರ್ಟ್ ಫಾರ್ಮಲ್ ಇದನ್ನು IREDA ಅಂತ ಕರೀತಾರೆ. ಇದೇನಲ್ಲ, ಇದು ಒಂದು ಸಾರ್ವಜನಿಕ ಒಡೆತನದ ಒಂದು ಸರ್ಕಾರಿ ಕಂಪ್ನಿ. ಇದು ಇದು ಬ್ಯಾಂಕೇತರ ಹಣಕಾಸು ಕಂಪ್ನಿ ಸಹ ಹೌದು, ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪನಿ NBFC ಸಹ ಹೌದು. ಯಾವುದು?
ಇಂಡಿಯನ್ ರಿನ್ಯೂವಲ್ ಎನರ್ಜಿ ಡೆವಲಪ್ಮೆಂಟ್ ಏಜೆನ್ಸಿ ಲಿಮಿಟೆಡ್. ಓಕೆ, ಇದರ ಒಂದು ಲೋಗೋ ಇದು. ಎಕ್ಸ್ಪ್ಲನೇಷನ್ ನೋಡೋದಾದರೆ ಇದು ಮಿನಿಸ್ಟ್ರಿ ಆಫ್ ನ್ಯೂ ಆ್ಯಂಡ್ ರಿನ್ಯೂವಲ್ ಎನರ್ಜಿ, ಈ ಸಚಿವಾಲಯದ ಅಡಿಯಲ್ಲಿ ಈ ಒಂದು ಏಜೆನ್ಸಿ ಬರುತ್ತೆ, IREDA. ಇದನ್ನು ನಾವು ಮಿನಿರತ್ನ ಕ್ಯಾಟಗರಿ ಉದ್ಯಮ ಅಂತ ಹೇಳಿ ಕನ್ಸಿಡರ್ ಮಾಡಿದ್ವಿ. ಇದರ ಕೇಂದ್ರ ಕಚೇರಿ ದೆಹಲಿಯಲ್ಲಿ. ಒಟ್ಟು 26 ಪ್ರಶ್ನೆಗಳು IAS ಪ್ರಿಲಿಮ್ಸ್ನ 2015 ಜನರಲ್ ಸೈನ್ಸ್ ಅನ್ಬೋದು ಅಥವಾ ಎನ್ವೈರನ್ಮೆಂಟಲ್ ಸೈನ್ಸ್ ಅನ್ಬೋದು, ಈ ಎರಡಕ್ಕೆ ಸಂಬಂಧಪಟ್ಟ ರಿಲೇಟೆಡ್ ಕ್ವೆಶನ್ಸ್ಗಳನ್ನ ನಾವು ಡಿಸ್ಕಸ್ ಮಾಡಿದ್ವಿ. ಆಲ್ಮೋಸ್ಟ್ ಕೆಲವು ಕ್ವೆಶನ್ಸ್ಗಳು ಸಾಕಷ್ಟು ಬಾರಿ ರಿಪೀಟೆಡ್ ಆಗಿರೋ ಕ್ವೆಶನ್ಸ್ಗಳು, ಅದೇ ಕಂಟೆಂಟ್ ಬೇಸಲ್ಲಿ ಕೇಳಿರೋ ಕ್ವೆಶನ್ಸ್ಗಳು ಕಂಡುಬಂದಿದ್ದಾವೆ. ನಾನು ಸಾಲ್ವ್ ಮಾಡಿರೋ ಪ್ರಕಾರ ಅಪ್ ಟು UPSC 2023 ಜನರಲ್ ಸೈನ್ಸ್ ಪೇಪರಲ್ಲಿ ಸಹ US ರಿಲೇಟೆಡ್ ಕ್ವೆಶನ್ಗಳು ಒಂದೇ ಒಂದು ವೇಯಲ್ಲಿ, ಇದೇ ಥರ ವೇಯಲ್ಲಿ ಇದ್ದಾವೆ. ಸೊ ಹಾಗಾಗಿ ನಾನು ಮಾಡುವಂಥ ಕ್ವೆಶನ್ ಪೇಪರ್ ಅನಾಲಿಸಿಸ್ ನಿಮಗೆ ಎಕ್ಸಾಮಲ್ಲಿ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಈ ದಿನದ UPSC ಫಿಲಿಮ್ಸ್ನ 2015 ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ನಾನು UPSC ಫಿಲಿಮ್ಸ್ನ 2014 2013 ಈ ಕಂಟಿನ್ಯೂ ಮಾಡ್ದೆ ಅಪ್ ಟು 2000 ನನ್ನ ಕಾನ್ಸೆಪ್ಟ್ ಪ್ರಕಾರ ಮುಗಿಸ್ತೀನಿ. ಒಟ್ಟು 22 ಪ್ರಶ್ನೆಗಳನ್ನು ನಾನು ಎಲ್ಲ ಸಬ್ಜೆಕ್ಟಲ್ಲಿ ಸಾಲ್ವ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಹಿಸ್ಟ್ರಿ, ಪೊಲಿಟಿ, ಜಿಯೋಗ್ರಫಿ ಈ ಕಾನ್ಸೆಪ್ಟಲ್ಲಿ UPSCಲಿ ಸಾಲ್ವ್ ಆಗಿ ಕಂಪ್ಲೀಟ್ ಆಗಿದೆ. ನಿಮಗೆ ವೀಡಿಯೋಸ್ಗಳು ಬೇಕಂದರೆ ಖಂಡಿತ ಪ್ಲೇಲಿಸ್ಟ್ ನೋಡ್ಬೋದು ಅಂತ ಹೇಳ್ತಾ ಒನ್ಸ್ ಅಗೇನ್ ಆಲ್ ಆಫ್ ಯು ಥ್ಯಾಂಕ್ ಯು.